ನಾನು ಮುಂಚೆನೆ ಹೇಳಿದ್ದೀನಿ, ನಾನು ಅಪ್ಪ ದೊಡ್ಡ ಅಭಿಮಾನಿ, ಅವ್ರು ನಮ್ಮ ದೇವರು. ನಾನು ಆ್ಯಕ್ಚುಲಿ ಸ್ಟೇಜಲ್ಲಿ ಹೋಗಿದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅಪ್ಪ ಯು ಆರ್ ಗಾಡ್ ಅಂಡ್ ಗಾಡ್ ಇಸ್ ಗ್ರೇಟ್ ಅಂತ. ಮಾತು ಮಾತುಗೂ ನಿಮ್ಮ ಮಗ ನಮ್ಮಪ್ಪ ನಮ್ಮಪ್ಪ ಅಂತ ನಿಮ್ಮನ್ನ ಅಟ್ಟದ್ಮೇಲೆ ಕೂರಿಸ್ಬಿಟ್ನಂತಲ್ಲ. ಅಭಿಮಾನಿದ ಆಸೆ ಅದು ಆಕ್ಚುಲಿ ನನ್ನ ಪ್ರಾಣ ಇವಾಗ ಹಂಗೆ ಆಗ್ತಾ ಇದೆ. ಅವ್ರ ಆಶೀರ್ವಾದ ಇರಬೇಕಷ್ಟೇ ನನಗೆ, ಅವ್ರ ಪ್ರೀತಿ ಆಶೀರ್ವಾದ. ನಾನು ಟ್ರೈ ಮಾಡ್ತೀನಿ ಇಂಡಸ್ಟ್ರಿಗೆ ಬರೋಕ್ಕೆ, ಬಟ್ ಇದು ಅಪ್ಪದ ಹೆಸರು ಇಲ್ಲ, ಯಾರು ಹೆಸರು ಇಲ್ಲ ಅದ್ರಲ್ಲೆಲ್ಲ. ಹಾಂ, ಎಲ್ಲಿದ್ರಿ ಸರ್ ನೀವು? ಅಂದ್ರೆ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಫಿಲಾಸಫಿ ಇದು ಒಂದೇ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ ಟ್ಯಾಲೆಂಟ್ ಇರೋರು, ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ನಾವು ಅಪ್ಪದ ಹೆಸರಲ್ಲಿ ಹುಟ್ಟು ಬಂದಿದ್ದೀವಿ, ಅವ್ರ ಹೆಸರಲ್ಲಿ ನಾನು ಮೂವಿ ಮಾಡಕ್ ಇಷ್ಟ ಇಲ್ಲ ನಂಗೆ. ನಾನು ಮಾಡಿದ್ರೆ ನಾನು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತೀನಿ ಕೆಳಗಡೆಯಿಂದ. ಸೊ ಅವನನ್ನ ನೋಡ್ ಕಲಿ, ನಿನ್ ತರ ಶೋಕಿ ಮಾಡಕ್ ಕಾಲೇಜ್ ಹೋಗಲ್ಲ ಅವನು. ಸ್ಕೂಲಲ್ಲಿ ಒಂದು ಡಿಸಿಷನ್ ಮಾಡಿದ್ದೆ ನಾನು, ಅದು ಲೈಫ್ ಲಾಂಗ್ ಇರುತ್ತೆ ಅಂತ ಅನ್ಕೊಂಡೆ, ಅದು ಡಿಸಿಷನ್ ಯಾಕೋ ಸರಿ ಹೋಗಿಲ್ಲ, ಕಟ್ ಆಗೋಯ್ತು. ಲವ್ ಸ್ಟೋರಿ, ಅದನ್ನ ಒಂಥರ ಲವ್ ಸ್ಟೋರಿ. ನಾನು ಟ್ರೈ ಮಾಡ್ತೀನಿ ಸರ್, ನನ್ನ ಕೈ, ಐ ಟ್ರೈ ಮೈ ಹ್ಯಾಂಡ್ ಇನ್ ಆಕ್ಟಿಂಗ್, ಬಟ್ ವಿತ್ ನೋ ಇನ್ಫ್ಲೂಯೆನ್ಸ್. ಯಾರು ನಂಗ್ ಜೀರೋ ಇನ್ಫ್ಲೂಯೆನ್ಸ್ ಅನ್ನ ಲೈಕ್. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಆಟ್ಸ್ ಆಫ್ ಸರ್, ಆಟ್ಸ್ ಆಫ್. ನನಗೆ ಗೊತ್ತು ಈ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತೀನಿ ಅಂತ 100% ನನಗೆ ಗೊತ್ತಿತ್ತು. ನನ್ನ ಅಮ್ಮ ಮುಂಚೆನೆ ಹೇಳ್ತಾ ಇದ್ದೆ ಈ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ, ಹಿಂಗೆ ಕಂಪ್ಲೇಂಟ್ ಹೇಳ್ತಾರೆ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ. ಪರೀಕ್ಷೆಯಲ್ಲಿ ಕೋಳಿ ಮೊಟ್ಟೆ ಎಲ್ರಿಗಿಂತಲೂ ಸಲೀಸಾಗಿ ಇವನಿಗೆ ಸಿಕ್ಕದು ಕಡವ. ನಾನು ಇಂಡಸ್ಟ್ರಿ ಹಿಂಗೆ ತರ್ತೀನಿ ಅಂತ ಯಾವ್ದಾನ ಶೇರ್ ಮಾಡಿದ್ದುಂಟ ಅಪ್ಪ ನಿಮ್ಮ ಜೊತೆಗೆ? ಅವ್ರ ಕ ನೋಡಿ, ಈ ಥರ ಮ್ಯಾನರಿಸಮ್ ಇಟ್ಕೊಬೇಕು, ಈ ಥರ ಒಂದು ಸ್ಟೈಲ್ ಇರಬೇಕು, ಬಾಡಿ ಫಿಸಿಕ್ ನೀನು ದಪ್ಪ ಆಗಬಾರ್ದು, ಇದೇ ಒಂದು ಫಿಸಿಕಲ್ಲ ನೀನು ನಿಂತ್ಕೊಬೇಕು, ಸ್ಟ್ರಕ್ಚರ್ ಹಂಗೆ ಇರಬೇಕು, ನಿಂತ್ಕೊಂಡ್ರೆ ನೀನು ಇರೋ ಅಂತ ಅನಿಸ್ಬೇಕು, ಇವ್ನು ಯಾರು ಗುರು ಅಂತ ಅನಿಸ್ಬಾರ್ದು ಜನಕ್ಕೆ ಅಂತ. ನಡೆಯಲೋ ವಾತಿಕೆ ಆಯ್ತು ನನ್ನ ಮಗನೇ, ನಡೆಯೋ ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ರುಬ್ಬಾದಂತೂ ಗ್ಯಾರಂಟಿ. ನನಗಿದ್ರ ಒಂಥರ ಸಂತ.